ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಒಂದು ಸುದ್ದಿ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧ ಜಿಲ್ಲಾ ಪಂಚಮಸಾಲಿ ಮುಖಂಡರು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸ್ವಾಮೀಜಿ ಅಲ್ಲ ಎಂದು ನಡಹಳ್ಳಿ ಅವಹೇಳನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಪಂಚಮಸಾಲಿ ಮುಖಂಡರು ನಡಹಳ್ಳಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಡಹಳ್ಳಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕಿಡಿಕಾರಿದರು. ತಕ್ಷಣವೇ ನಡಹಳ್ಳಿ ಕ್ಷಮೆ ಕೇಳುವಂತೆ ಪಂಚಮಸಾಲಿ ಮುಖಂಡರು ಒತ್ತಾಯಿಸಿದರು. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪರವಾಗಿ ಒಬ್ಬ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಉತ್ತರಿಸುತ್ತಾ ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ಸಮುದಾಯದ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಸ್ವಾಮೀಜಿಗಳೇ ಅಲ್ಲ ಅಂತಾರವರು ಎಸ್ ಪಾಟೀಲ್ ನಡಹಳ್ಳಿಯವರು. ಎಸ್ ಪಾಟೀಲ್ ನಡಹಳ್ಳಿಯವರು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ, ಎಸ್ ಪಾಟೀಲ್ ನಡಹಳ್ಳಿಯವರು ಸ್ವಾಮೀಜಿ ಬಸನಗೌಡ ಯತ್ನಾಳ ಪರವಾಗಿ ಹೋರಾಟ ಕುಳ ಸಂಘ ಸ್ವಾಮಿಗಳು ಮಾಡಲಿಕ್ಕೆ ಕಾರಣ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರು ಪಂಚಮಸಾಲಿ ಸಮಾಜದ ಗಣ್ಯ ನಾಯಕರು. ಅವರ ಪರವಾಗಿ ಅವರನ್ನು ಹಿತ ಕಾಪಾಡುವಂಥ ಧರ್ಮ ಕಾಪಾಡುವಂಥ ಧರ್ಮ ರಕ್ಷಕರು ಕೂಡಲ ಸಂಘ ಪೀಠಾಧಿಪತಿಗಳು. ಅದೇ ರೀತಿಯಾಗಿ ಕೂಡಲ ಸಂಘ ಜಗದ್ಗುರುಗಳು ಬೀದಿಗಳದ್ದು ಹೋರಾಟ ಮಾಡ್ತಾರೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಬೀದಿಗಳದ್ದು ಹೋರಾಟ ಮಾಡಬೇಕಾಗಿದ್ದೆ ಪರಿಣಾಮ ಸರ್ಕಾರ ಮಾಡಿಕೊಟ್ಟಿದ್ದದು. ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದೆವಿ, ಹೋರಾಟ ಮಾಡಿದೆವಿ, ಮತ್ತು ಬೀದಿಗೆ ಇಳಿಲಾರದೆ ಮತ್ತು ಹೋರಾಟ ಹೆಂಗೆ ಮಾಡಕ್ಕೆ ಬರ್ತದೆ ಅನ್ನೋದು ಮಾನ್ಯ ಎಸ್ ಪಾಟೀಲ್ ನಡಹಳ್ಳಿಯವ್ರಿಗೆ ಗೊತ್ತಿಲ್ಲ ಕಾಣ್ತದೆ. ಸ್ವತಂತ್ರ ಸಿಗಬೇಕಾದರೂ ಬೀದಿಗಳದೇ ಹೋರಾಟ ಮಾಡ್ಯದ. ಅದೇ ಸಲುವಾಗಿ ನಾವು 2A ಮೀಸಲಾತಿ ಸಂಬಂಧ ಹೋರಾಟ ಮಾಡತ್ತೀವಿ ಅಂತ ಒಂದು ಜಗದ್ಗುರುಗಳ ಬಗ್ಗೆ 2A ಮೀಸಲಾತಿ ಬಗ್ಗೆ ಮಾತನಾಡುವಾಗ ಅವರು ಸ್ವಾಮೀಜಿಗಳೇ ಅಲ್ಲ, ಅವರು ಇಂಥ ಒಂದು ಒಬ್ಬ ವ್ಯಕ್ತಿ ಪರವಾಗಿ ಒಂದು ಸಮಾಜದ ಪರವಾಗಿ ಮಾತನಾಡೋರು ಸ್ವಾಮಿಗಳಲ್ಲ ಅಂತಾರಲ್ಲ, ಇವರು ಅವ್ರದ್ದು ತಪ್ಪು ಹೇಳಿಕೆ ಅದು. ಯಾಕಂದ್ರೆ ಅವ್ರು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ಲಾಕತ್ತಾರ ಅಂತ ನಮಗನ್ನಿಸ್ತದೆ. ಯಾಕಂದ್ರೆ ಅವರ ಒಂದು ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರ ಬಗ್ಗೆ ನೀವು ಮಾತಾಡ್ರಿ, ನಿಮ್ಮ ಖಾಸಗಿಯಾಗಿ ಮಾತಾಡ್ರಿ. ಸಮುದಾಯದ ನಾಯಕ ಬಂದಾಗ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ನಿಂತಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಜಗದ್ಗುರುಗಳು ನಿಂತಾರೆ. ಅದೇ ರೀತಿಯಾಗಿ ಜಗದ್ಗುರುಗಳಿಗೆ ಧಕ್ಕೆ ಆದ್ರೆ ನಮ್ಮ ಎಲ್ಲ ಭಕ್ತ ವೃಂದಕ್ಕೆ ನಮ್ಗೆ ಧಕ್ಕೆ ಆಗ್ಯದ. ಈ ನೋವನ್ನು ನೀವು ಕ್ಷಮಾಪಣೆ ತತ್ಕ್ಷಣದಲ್ಲಿ ಕ್ಷಮಾಪಣೆ ಕೋರಬೇಕು. ನೀವು ಕ್ಷಮಾಪಣೆಯನ್ನು ಕೋರ್ಲಿಕ್ಕಂದ್ರೆ ನಾವು 10,000 ರಾಜ್ಯಾದ್ಯಂತ 10,000 ಜನರನ್ನು ಕೂಡಿಸಿ ಮುದ್ದೆ ಬಾಳ ನಿಮ್ಮ ಮನೆಗೆ ಗೇರಾವ್ ಹಾಕೋ ಮೂಲಕ ನಿಮಗೆ ನಾವು ಎಚ್ಚರಿಕೆ ಕಣ್ಣ ಹೇಳಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ನೀವು ಇಲ್ಲೇ ಇವತ್ತಿನ ಈ ತಕ್ಷಣ ನೀವು ಕ್ಷಮಾಪಣೆ ಕೋರಿ ಪೂಜ್ಯ ಜಗದ್ಗುರುಗಳಿಗೆ ಕ್ಷಮಾಪಣೆಯನ್ನು ಕೋರಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ. ನಿಂಗನಗೌಡ ಸೋಲಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಲಿಂಗಾಯತ್ ಪಂಚಮಸಾಲಿ ಸಮಾಜ ವಿಜಯಪುರ. ಕೇರಳದ ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ, ಲೈಂಗಿಕ ಸಮಸ್ಯೆ, ಸಂತಾನ ದೋಷ, ಸ್ತ್ರೀ ಪುರುಷ ವಶೀಕರಣ, ಗಂಡಿನ ಪರಸ್ತ್ರೀ ಸಹವಾಸ ಬಿಡಿಸಲು, ಹೆಂಡತಿ ಹೇಳಿದ ಮಾತು ಕೇಳುವಂತೆ, ಅತ್ತೆ ಸೊಸೆ ಕಲಹ, ನಾದಿನಿ ಕಲಹ, ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ, ಎಷ್ಟೇ ದುಡಿದ್ರೂ ಮನಃಶಾಂತಿಯ ಕೊರತೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್, ನಾವು ಮಾಡಿಕೊಟ್ಟಂತಹ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಇದು ಸತ್ಯ. ಗುರುಜಿಯವರನ್ನು ನಂಬಿ ಕರೆ ಮಾಡಿ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಗುರುಜಿಯವರು ಫೋನಿನ ಮೂಲಕ ಹಾಗೂ ವಾಟ್ಸಪ್ ಮೂಲಕ ಪರಿಹಾರ